ಏಳು ತಿಂಗಳ ಹಿಂದೆ ಚಿತ್ರೀಕರಣ ಪ್ರಾರಂಭವಾಯಿತು. ಉತ್ತರ ಕರ್ನಾಟಕದಿಂದ ಹಿಡಿದು ಕರಾವಳಿ ಭಾಗದವರೆಗೂ ಈ ಸಿನಿಮಾದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿ ಇದೀಗ ನಾವು ಚಿತ್ರೀಕರಣವನ್ನು ಮುಗಿಸಿದ್ದೇವೆ. ಇನ್ನೇನು ಬಿಡುಗಡೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನಾಮದಾರ್ ಕಪ್ಪು ಸುಂದರಿಯ ಸುತ್ತ ಅನ್ನೋ ಒಂದು ಟ್ಯಾಗ್ಲೈನ್ ಜೊತೆಗೆ ನಾವು ಈ ಸಿನಿಮಾವನ್ನು ಪ್ರಾರಂಭ ಮಾಡಿದ್ದು. ನಿರಂಜನ್ ಶೆಟ್ಟಿ ತಲ್ಲೂರು, ಕುಂತಿಯಮ್ಮ ಪ್ರೊಡಕ್ಷನಿಂದ ಈ ಸಿನಿಮಾದ ಸಂಪೂರ್ಣ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಈ ಸಿನಿಮಾ ನಾವು ಪ್ರಾರಂಭ ಮಾಡಿದಾಗ ತುಂಬ ಭಯ ಇತ್ತು, ಯಾಕಂದ್ರೆ ದೊಡ್ಡ ಸ್ಕೇಲ್ ಸಿನಿಮಾ ಆಗಿರೋದ್ರಿಂದ ಏನಾಗುತ್ತೋ ಏನೋ ಅನ್ನೋ ಭಯ ಇತ್ತು. ಸಂಪೂರ್ಣವಾದ ಬೆಂಬಲವನ್ನ ನಿರಂಜನ್ ಶೆಟ್ಟಿ ತಲ್ಲೂರು ನಮ್ಗೆ ಕೊಟ್ಟರು. ನಮ್ಮ ನಿರ್ಮಾಪಕರು ಎಲ್ಲೋ ನಿಂತ್ಕೊಂಡು ಏನೋ ಮಾಡ್ತಿದ್ಯಲ್ಲ, ನೆಗೆಟಿವ್ ಪಾಸಿಟಿವ್ ಅನ್ನ ಆಮೇಲೆ ಯೋಚನೆ ಮಾಡೋಣ, ಫಸ್ಟ್ ನಿನ್ನ ಕೆಲಸ ನೀನು ಸರಿಯಾಗಿರು, ನೀ ಸರಿಯಾಗಿ ಮಾಡು, ಅದಾದ್ಮೇಲೆ ಅದನ್ನ ಜನ ಒಪ್ಕೊಳ್ತಾರೆ ಅಂತ ನನಗೆ ಧೈರ್ಯ ತುಂಬಿದಂತ ಕೇವಲ ನಿರ್ಮಾಪಕ ಅಲ್ಲ ನನ್ನ ಅಣ್ಣ, ನಾವೀಗ ಟ್ರೀಸರ್ ಮೂಲಕ ನಿಮಗೆ ನಮ್ಮ ಕಂಟೆಂಟ್ ಅನ್ನ ಹೇಳಿದ್ದೀವಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಕೇವಲ ಟ್ರೀಸರ್ಗೋಸ್ಕರ ಮಾತ್ರ ವೈಭವೀಕರಣ ಅಂತೂ ಮಾಡಿಲ್ಲ, ರಿಯಲಿಸ್ಟಿಕ್ ಆಗಿ ಸಿನಿಮಾ ಒಂದು ಕತೆ ಏನಿದೆ ಅಂತ ಹೇಳಿದ್ರೆ ನಮ್ಮ ಸಿನಿಮಾದ ಎಲ್ಲಿ ಪಾತ್ರಗಳಿಗಿಂತ ಆಯಾ ಪಾತ್ರಗಳು ಇಲ್ಲಿ ಜೀವಂತವಾಗಿ ತನ್ನ ಅಭಿನಯದ ಮೂಲಕ ಇಡೀ ಸಿನಿಮಾವನ್ನ ಎತ್ತಿದೆ. ಹಾಗೆ ನಮಗೆ ಇಂಚಿಂಚಾಗಿ ನನ್ನ ಜೊತೆಗೆ ಅವರು ಸಾಥ್ ಕೊಟ್ಟಂತ ಡಿ ಒ ಪಿ, ಯಾಕಂದ್ರೆ ಡಿ ಒ ಪಿ ಇಂದ ಸಾಧ್ಯ. ನಮ್ಮ ಲೊಕೇಶನ್ಗಳು ಹಾಗೆ ಇತ್ತು, ಕೆಲವು ಕಡೆ ಹೊಳೆಗೆಲ್ಲ ಇಳಿಬೇಕಂತ ಇವ್ರಿಗೆ ಏನು, ನಮ್ಮ ಡಿ ಒ ಪಿ ಒಂದು ನದಿಯಲ್ಲಿ ಇಳಿಬೇಕಿತ್ತು, ನಮ್ಮೂರು ಕುಂದಾಪುರ, ಕುಂದಾಪುರದಲ್ಲಿ ನದಿಗಳಲ್ಲೆಲ್ಲ ಶೂಟ್ ಇತ್ತು ಅಂದ್ರೆ ಆ ರೀತಿ ಹಂತ ಹಂತವಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಅವರವರ ಪಾತ್ರವನ್ನ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ನನಗನ್ಸದ ಮಟ್ಟಿಗೆ ನಾವು ಒಂದು ಹಂತದಲ್ಲಿ ಏನೋ ಪ್ರಯತ್ನ ಪಟ್ಟು ಮಾಡಿದ್ದೀವಿ, ಜನರ ಮುಂದೆ ಬರ್ತೀವಿ, ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕು, ಮಾಧ್ಯಮ ಮಿತ್ರರ ಸಹಕಾರ ಕೂಡ ಇಲ್ಲಿ ಅತ್ಯಗತ್ಯ. ಕತೆ ಒಂದೇ ನರೇಷನ್ ಅಲ್ಲಿ ನಾನು ಹೇಳಕ್ ಕೊಟ್ಟಿಲ್ಲ, ಇದು ಬೇರೆ ಒಂದು ಆಯಾಮದಲ್ಲಿ ನನ್ನದೇ ಆದ ಒಂದು ಪ್ರೆಸೆಂಟೇಷನ್ ಅನ್ನ ಮಾಡಿದ್ದೀನಿ. ಮೊದಲ ಬಾರಿ ನಾನು ಈ ಪ್ರಯತ್ನ ಕೈ ಹಾಕಿದ್ದೀನಿ. ಎರಡು ಜನಾಂಗೀಯ ಘರ್ಷಣೆ ಅತಿಯಾಗಿ ಏನು ಇದ್ರ ಸಿನಿಮಾದ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇನಾಮದಾರ್ ಸಿನಿಮಾ ಅವನ ಕತೆ ಹೇಳ್ದಾಗ ಹೇಳಿದ್ದೆ, ನನ್ನ ಕತೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ಯಾಸ್ಟಿಂಗ್ ಮಾಡು ಅಂತ ಹೇಳಿದ್ದೆ. ಒಳ್ಳೆ ಕ್ಯಾಸ್ಟಿಂಗ್ ಮಾಡಿದ್ಮೇಲೆ ಬಂದು ಹೇಳ್ದೆ, ಅಣ್ಣ ಇಂತಿಂತವ್ರನ್ನ ಹಾಕೊಂಡಿದ್ದೀನಿ, ಇಂತ ಹೀಗೀಗ ಆಗ್ತಾ ಇದೆ ನೋಡಿ, ಕ್ಯಾಸ್ಟಿಂಗ್ ಎಲ್ಲ ಹೇಗಿದೆ, ತುಂಬಾ ಚೆನ್ನಾಗಿದೆ ಕಣ ಅಂದೆ. ಟೆಕ್ನಿಕಲಿ ಸೌಂಡ್ ಆಗು ಅಂತ ಹೇಳಿದ್ದೆ, ಅದನ್ನ ಇವತ್ತು ಪ್ರೂವ್ ಮಾಡಿ ತೋರಿಸಿದಾನೆ. ನಾನು ಇವತ್ತೇ ಟ್ರೈಲರ್ ಅಥವಾ ಟೀಸರ್ ನಾನು ನೋಡಿದ್ದು, ಸೊ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಬಂದಿದೆ ಸಂದೇಶ್. ನಾನು ಅನ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿ ಬಂದಿದೆ. ಕರಾವಳಿ ಭಾಗದಿಂದ ಸುಮಾರಷ್ಟು ಜನ ಗೆಳೆಯರು, ಬರೀ ಶೆಟ್ರ ಅಂತಲ್ಲ, ಎಲ್ಲಾ ಜನರು ಕೂಡ ತುಂಬಾ ಅದ್ಭುತವಾದ ಕಾನ್ಸೆಪ್ಟ್ಗಳನ್ನ ತಗೊಂಡು ಸಿನಿಮಾ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಎರಡು ಜನಾಂಗಗಳ ನಡುವೆ ಘರ್ಷಣೆ ಅಂತ ಹೇಳಿದಾಗ, ಬಂದು ನಾನು ಆಲ್ರೆಡಿ ಕಪ್ಪು ಬಣ್ಣದಲ್ಲಿದ್ದ ಇರೋದ್ರಿಂದ ನನ್ನನ್ನು ಕಪ್ಪು ಬಣ್ಣದ ನಾಯಕನಾಗಿ ಮಾಡಿದ್ದಾರೆ. ಇಂತಹ ಒಂದು ಅದ್ಭುತವಾದ ಕಥೆನ ತಗೊಂಡು ಇಷ್ಟು ಒಳ್ಳೆ ಔಟ್ಪುಟ್ನ ಕೊಟ್ಟಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್, ಹಾಗೆ ಪ್ರೊಡ್ಯೂಸರ್ಸ್ಗೆ. ಯೂಶಲಿ ಈ ಥರದ ಒಂದು ಹೊಸ ಹುಡುಗನ ಲಾಂಚ್ ಮಾಡಬೇಕಾದ್ರೆ ಇಷ್ಟು ಖರ್ಚು ಮಾಡಿ ಒಂದು ಸಿನಿಮಾನ ಮಾಡಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದು ತುಂಬಾ ದೊಡ್ಡ ಗೆಲುವಾಗಲಿ, ಅವ್ರಿಗೆ ಇನ್ನೊಂದು 10-15 ಸಿನಿಮಾ ಮಾಡುವಷ್ಟು ದೇವರು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಗೆಳೆಯರು ಯಾರ್ಯಾರು ವೇದಿಕೆ ಮೇಲಿದ್ದಾರೆ, ಸುಮಾರಷ್ಟು ಜನ ನನ್ನ ಸೀನಿಯರ್ಸ್, ರಂಗಭೂಮಿಯಲ್ಲಿ ನನ್ನ ಗುರುಗಳ ಸ್ಥಾನದಲ್ಲಿರುವಂತಹ ಸುಮಾರಷ್ಟು ಜನ ಇದ್ದಾರೆ, ಅವ್ರನ್ನು ಸೇರಿಸಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾವ್ದು ಕ್ಯಾಮ್ರಾ ಫೇಸ್ ಇಲ್ಲ, ಯಾವ ವೇದಿಕೆ ಮೇಲೆ ಒಂದು ಮಾಲಿನ ಹಾಕೊಂಡಿಲ್ಲ, ಅಂತ ಹುಡುಗನ್ ತಂದ ಒಂದು ಕಲ್ಲನ್ ತಂದ ಮೂರ್ತಿ ಮಾಡ್ಯಾರಂದ್ರ ಸಂದೇಶ್ ಸರ್. ಎಂತವ್ರು ಈ ರೀತಿ ಬೆಳೆಸಕ್ ಪ್ರಯತ್ನ ಮಾಡ್ಯಾರಂದ್ರ ಆ ವ್ಯಕ್ತಿ ಎಲ್ಲೋ ಬೆಳಿತಾನ್ರಿ ಒಂದಿಲ್ಲ ಒಂದಿನ. ಅಲ್ಟಿಮೇಟ್ ಸ್ಟೋರಿ ಮಾಡಿವಿ, ನಮ್ಗ ತರ ಇಷ್ಟ ಆಗೈತ್ರಿ, ಅದ್ ನಿಮ್ಗೆ ಇಷ್ಟ ಆಗೈತೆ ಬಿಟ್ಟೈತೆ ನಂಗೆ ಗೊತ್ತಿಲ್ಲ, ಇಷ್ಟ ಆಗ್ತದ ಯಾಕಂದ್ರ ಆ ರೀತಿ ಅದು ಒಂದಾದ್ಮ್ಯಾಗ ಇದೇನಪ್ಪ ಅನ್ನೋತಕ ಇನ್ನೊಂದು ಸ್ಟೋರಿ ಕ್ರಿಯೇಟ್ ಆಗಿರ್ತದ, ಈ ನಿಮಗೆ ಸೂಪರ್ ಆಗಿ ಅನ್ನೋತಕ ಇನ್ನೊಂದು ಕ್ರಿಯೇಟ್ ಆಗಿರ್ತದ ಅಂತ ತಲೆ ಇಟ್ಕೊಂಡ ಒಂದ್ ತಲೆ ಓಡಿಸಿ ಸೂಪರ್ ಡೈರೆಕ್ಷನ್ ಮಾಡ್ಯಾರ ನಮ್ ಸರ್. ಎಲ್ಲರ ಸಪೋರ್ಟ್ ಇರ್ಲಿ, ಸಾಥ್ ಇರ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ, ಇದು ಒಂದೇ ಸರ್ ನನ್ಗೆ ಬಿಟ್ಕೊಳ್ಳೋದು. ಥ್ಯಾಂಕ್ ಯು. ತುಂಬಾ ಬಹಳ ಒಂದೇ ಒಳ್ಳೆ ಸಿನಿಮಾ, ಒಂದ್ ಒಳ್ಳೆ ತಂಡ. ಅವರು ಆ ಕತೆ ಹೇಳುವಾಗ ಪ್ರಮೋದ್ ಶೆಟ್ಟರ್ ಹೇಳ್ದಂಗೆ ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಿದ ರೀತಿ, ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕಂತಿದ್ದ ಉದ್ದೇಶ ಅದೆಲ್ಲ ನೋಡಿ ನನ್ಗೆ ಬಹಳ ಇಷ್ಟ ಆಯ್ತು. ಸೊ ಅದ್ ಮಾಡಿದ್ಮೇಲೆ ಕುಂದಾಪುರದಲ್ಲೂ ಬಹಳ ಇಡೀ ತಂಡ, ನಮ್ಮ ಡಿ ಒ ಪಿ ಸರ್ ಆಗ್ಲಿ, ಪ್ರೊಡ್ಯೂಸರ್ ಅವರಾಗ್ಲಿ, ಡೈರೆಕ್ಟರ್, ಪ್ರತಿಯೊಬ್ಬರು ನಟರು, ಎಲ್ಲರ ಆಟಿಟ್ಯೂಡ್, ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಒಂದು ಉದ್ದೇಶದಲ್ಲಿ ಮಾಡಿರೋ ಸಿನಿಮಾ
ಸೊ ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗ್ಬೇಕು ಅಂತ ನಾನು ಹೋಪ್ ಮಾಡ್ತೀನಿ. ಅಂಡ್ ಎಲ್ಲೋ ಒಂದ್ ಕಡೆ ನನಗೆ ಕಾನ್ಫಿಡೆನ್ಸ್ ಇದೆ ದಟ್ ಯು ವಿಲ್ ಡೆಫಿನೆಟ್ಲಿ ಯು ಆಡಿಯನ್ಸ್ ಅಂಡ್ ಎವ್ರಿಬಡಿ ವಿಲ್ ಡೆಫಿನೆಟ್ಲಿ ಲೈಕ್ ದಿಸ್ ಫಿಲ್ಮ್ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅವ್ರ ಕತೆ ಹೇಳಿದಾಗ ನಾನು ಈ ಕತೆಗೆ ತುಂಬಾ ಇದಾಗ್ಬಿಟ್ಟಿದ್ದೆ, ಇಲ್ಲಪ್ಪ ಕನ್ನಡ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಮುಖ್ಯವಾಗಿ ನಾವು ನೆನೆಸ್ಕೋಬೇಕಾದ ಈ ಸಿನಿಮಾದಲ್ಲಿ ನಿರ್ದೇಶನ ವಿಭಾಗದ ಹುಡುಗರು ಮತ್ತು ಮೇಕಪ್ ಕಲಾವಿದರು. ಇನಾಮದಾರ್ ಕಪ್ಪು ಸುಂದರಿ ಅಂತಿದೆ, ಈ ಬಿಳಿ ಸುಂದರಿಯನ್ನ ಕಪ್ಪು ಸುಂದರಿ ಮಾಡೋದಕ್ಕೆ ಆ ಮೇಕಪ್ ಮ್ಯಾನ್ಗಳು ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಒಂದು ಒಂದು ಸಾಂಗ್ ಚಿತ್ರೀಕರಣ ಮುಗಿಸಿದ್ದಾರೆ. ಇವರು ಕೆಲಸದ ರಾಕ್ಷಸಿ, ಇವರು ರಾಕ್ಷಸಿ ಆದ್ರೆ ಸಂದೇಶ್ ಅವರು ರಾಕ್ಷಸ. ಒಂದ್ಸಲ ನಾನು ಬೈದಿದ್ದೆ ಲಾಸ್ಟಿಗೆ ಅವ್ರು ಬೇಸರ ಆಗೋದು ಬೇಡ ಅಂತ, ನನಗೆ ಸುಗರ್ ಇದೆ ರೀ ಅದಕ್ಕೆ ಬೈದೆ, ನನಗೆ ಗೊತ್ತಾಗ್ಲಿಲ್ಲ ಮಾತ್ರೆ ತಿಂದಿಲ್ಲ ಅಂತ. ಸರ್ ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸ್ತಿದ್ರು ಸರ್, ಮತ್ತೆ ಮಾರನೇ ದಿನ ಬೆಳಿಗ್ಗೆ 2 ಗಂಟೆವರೆಗೂ ಶೂಟಿಂಗ್ ಮಾಡಿದ್ರೆ ಯಾರು ಸರ್ ನಿಲ್ತಾರೆ ಅಲ್ಲಿ? ಹೊಟ್ಟೆ ತುಂಬ ಊಟ ಕೊಡ್ತಾರೆ ಕರೆಕ್ಟು, ಇವ್ರು ಹೇಳೋದನ್ನ ನಾವು ಕೇಳ್ಬೇಕು ಸರ್, ತಡಿಯೋಕ್ಕಾಗ್ಲಿಲ್ಲ ಬ್ಲಾಸ್ಟ್ ಆಗ್ಬಿಟ್ಟೆ. ಆಮೇಲೆ ಅವ್ರ ಮುಖ ನೋಡ್ಬಿಟ್ಟು ಹೇಳಿದ್ರು ನಮ್ಗೆ ಶುಗರ್ ಇದೆ ಮಾತ್ರ ತಪ್ಪಿದಿಲ್ಲ ಅಂತ. ಒಟ್ಟು ಎಲ್ಲರೂ ಸೇರಿ ಈಗ ನನಗೆ ಖುಷಿ ಆಗೋದು ಏನಂದ್ರೆ, ಪ್ರಮೋದ್ ಶೆಟ್ಟರ್ನ ಎಲ್ಲದರಲ್ಲೂ ನಾನು ಖಾಕಿ ಬಟ್ಟೆಯಲ್ಲಿ ನೋಡಿ ನೋಡಿ ಸಾಕಾಗಿತ್ತು. ಇದ್ರಲ್ಲಿ ಖಾಕಿ ಕಳಿಸಿದ್ದಾರೆ, ಖಾಕಿ ಮಾತ್ರ ಅಲ್ಲ ಮೈ ಮನಿನ ಬಟ್ಟೆನೆ ಕಳಿಸ್ಬಿಟ್ಟಿದ್ದಾರೆ, ಬರೀ ಒಂದು ಏನದು ಲಂಗಣ ಕಟ್ಕೊಂಡಿದ್ದ. ಇದು ಎಲ್ಲರೂ ಸೇರಿ ಮಾಡಿರುವಂತದ್ದು. ಮತ್ತೊಂದು ಈ ನಿರ್ಮಾಪಕರ ಬಗ್ಗೆ ಒಂದು ಮಾತು ಹೇಳಬೇಕು, ಸೆಟ್ಟಿಗೆ ಬರ್ತಿದ್ರು ಯಾರೋ ಜೂನಿಯರ್ ಆರ್ಟಿಸ್ಟ್ ದೂರದಲ್ಲಿ ನಿಂತಿದ್ದಾರೆ ಅಂತ ಅನ್ಕೋತಿದ್ದೆ, ದೇವ್ರಾನೆ ನಮಗೆ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇವರೇ ನಿರ್ಮಾಪಕರು ಅಂತ. ನಮಗೆ ಅನ್ನ ಕೊಟ್ಟ ಅನ್ನದಾತರು, ಇದು ಅವರ ಕೈ ಹಿಡಿಬೇಕು. ಅವ್ರದ್ದು ಮಾತ್ರ ಅಲ್ಲ ನಮ್ಮ ಎಲ್ಲರದ್ದು, ನಮ್ಮ ನಿರ್ದೇಶಕರದ್ದು, ಕಲಾವಿದರದ್ದು, ಎಲ್ಲಾ ವಿಭಾಗದವರದ್ದು ಮತ್ತು ನಿರ್ಮಾಪಕರ ಕೈ ಹಿಡಿಬೇಕು. ಅದಕ್ಕೆ ನಮ್ಮ ಬಾತ್ಮೀದಾರ ಮಿತ್ರರ ಸಹೋದರರ ಸಹೋದರಿಯರ ಎಲ್ಲರ ಸಹಕಾರ ಇರಬೇಕು ಅಂತ ಕೇಳ್ಕೊತಾ ನನ್ನ ಆಪ್ತ ಜೀವ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಯುತ್ತಾ ನನ್ನ 2 ಮಾತಿಗೆ ವಿರಾಮ ಹಾಡ್ತೀನಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಎಲ್ಲ ಕಲಾವಿದರ ಜೊತೆ ನಾನು ವರ್ಕ್ ಮಾಡಿದ್ದು, ಸೊ ತುಂಬಾನೇ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸಂದೇಶ್ ಸರ್ ಈ ಒಂದು ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ. ಅಂಡ್ ಟೀಮ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಈ ಸಿನಿಮಾನ ನೋಡಿ ನಿಮ್ಮ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹೊಸ ತಂಡನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇನಾಮದಾರ್ ಎಲ್ರು ಹೇಳೋದು ಒಂದೇ ಎಲ್ಲ, ಯಾಕೆ ಒತ್ತಿಗೆ ಕೆಲಸ ಮಾಡೋದ್ರಿಂದ ಎಲ್ರು ಅದೇ ವಿಚಾರವನ್ನ ಇನ್ನೊಂದು ಶಬ್ದ ಉಪಯೋಗಿಸಿ ಹೇಳ್ಬೇಕಾಗುತ್ತೆ. ಸಂದೇಶ್ ಶೆಟ್ಟರ್ ಬಗ್ಗೆ ಮೊದಲು ಅವಕಾಶ ಕೊಟ್ಟಿದ್ದಕ್ಕೆ ಸಂದೇಶ್ ಶೆಟ್ಟರು ಅಂತ ನಮ್ಮ ನಿರ್ಮಾಪಕರು ಅಂತ ನಿರಂಜನ್ ಶೆಟ್ಟಿ ಅವರಿಗೆ ಥ್ಯಾಂಕ್ ಯು. ಸಂದೇಶ್ ಶೆಟ್ಟಿ ಅವ್ರ ಜೊತೆ ನಾನು 2ನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ, ಅದು ಇವರ ಇದು ಕೂಡ ಅವರ 2ನೇ ನಿರ್ದೇಶನ. ಇವರು ಅವ್ರ ಬಗ್ಗೆ ಹೇಳಿದರು, ಮಠ ಸರ್ ಹೇಳಿದರು ರಾಕ್ಷಸ ಅಂತ. ನಿಜವಾಗಿ ನಾವು ನೋಡ್ತಿರೋದು ಇವ್ರು ಏನು ಮಾಡ್ತಾರೆ ಮಾಡಿದ್ದಾರೆ. ನಾನು ಸೆಟ್ಟಿಗೆ ಹೋದಾಗ ನನಗೆ ಗೊತ್ತಾಗಿರೋದು ಎಲ್ಲದಕ್ಕೂ ಜನ ಇರ್ತಾರೆ, ಕಾಸ್ಟ್ಯೂಮ್ಗೆ, ಮೇಕಪ್ಗೆ, ಪ್ರೊಡಕ್ಷನ್ಗೆ ಎಲ್ಲದಕ್ಕೂ ಜನ ಇರ್ತಾರೆ. ಅವ್ರದ್ದು ಏನಂದರೆ ಎಲ್ಲಾದರೂ ಸ್ವಲ್ಪ ಅಪ್ಪಿ ತಪ್ಪಿ ಪ್ರಾಬ್ಲಮ್ ಆಯಿತು ಅಂದರೆ ಆ ಕೆಲಸ ಅವರೇ ಮಾಡುತ್ತಿರ್ತಾರೆ. ಮೊನ್ನೆ ಡಬ್ಬಿಂಗಲ್ಲಿ ಗೊತ್ತಾಯಿತು, ನಂದು ಡಬ್ಬಿಂಗ್ ಆಗ್ತಿತ್ತು, ಇವ್ರ ಪೋರ್ಷನ್ ಜಸ್ಟ್ ಡಬ್ಬಿಂಗ್ ಗ್ಯಾಪಲ್ಲಿ ಮಾಡಿದರು. ಮೊನಿಟ್ರು ಕೇಳ್ತು, ಪೈಲಟ್ ವಾಯ್ಸ್ ಕೇಳ್ತಾ ಇರಲಿ, ವಾಯ್ಸ್ ಇರಲಿ, ಅವ್ರು ಮಾತಾಡೋದು ಕೇಳ್ತಿಲ್ಲ. ಆಮೇಲೆ ಕೇಳ್ಕೊಂಡು ಕೇಳ್ಕೊಂಡು ಡಬ್ಬಿಂಗ್ ಮಾಡಿದರು. ಕೂಗಾಡಿ ಕಿರ್ಚಾಡಿ ಅಂದರೆ ಪ್ರೆಷರು, ಟೆನ್ಷನ್ನು, ಸೊ ಕೆಲಸ, ಕೆಲಸದ ರಾಕ್ಷಸ ಅನ್ನೋದು. ಎಲ್ಲರಿಗೂ ಇದರಲ್ಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾನು ಶುಭ ಹಾರೈಸ್ತೇನೆ. ಆ ಮಾಧ್ಯಮ ಮಿತ್ರದವರಿಗೂ ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರೂ ಇಷ್ಟೊಂದು ಮಾತಾಡಿದ್ದಾರೆ, ನಮ್ಮ ಹತ್ರ ಇಷ್ಟೊಂದು ವಿಷಯಗಳು ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಾವೊಂದು ರೂಮಲ್ಲಿ ಸ್ಟುಡಿಯೋದಲ್ಲಿ ಸೆಲೆಕ್ಟೆಡ್ ಪ್ಲೇಸಲ್ಲಿ ಮಾತ್ರ ಹೋಗಿ ಕೆಲಸ ಮಾಡುವಂಥವ್ರು. ಈಗ ನಮ್ದೊಂದು ರೆಗ್ಯುಲರ್ ಫಾರ್ಮ್ಯಾಟ್ ಇದೆ, ಚಿತ್ರದಲ್ಲಿ ಸಾಂಗ್ ಇದೆ, ಇದು ಇದನ್ನ ಇವರು ಹಾಡ್ತಾರೆ, ಇದನ್ನ ಇವರು ಹಾಡ್ತಾರೆ, ಈ ಲಿರಿಕ್ಸ್ ಮಾಡಿರೋದು ಇದು. ಇದು ಯೂಶ್ವಲಿ ನಮ್ದೊಂದು ರೆಗ್ಯುಲರ್ ಫಾರ್ಮ್ಯಾಟ್. ಸಹಕರಣಕ್ಕೆ ಅವ್ರು ಶೂಟಿಂಗ್ ಹೋಗಿರ್ತಾರೆ, ಸುಮಾರಷ್ಟು ಅನುಭವಗಳಾಗಿರುತ್ತೆ, ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ನಮ್ದು ತುಂಬ ಲಿಮಿಟೆಡ್ ಏರಿಯಾದಲ್ಲಿ ವರ್ಕ್ ಮಾಡ್ತಾರೆ ನಮಗೆ. ಸೊ 3 ಸಾಂಗ್ಸ್ ಇದೆ ಸಿನಿಮಾದಲ್ಲಿ. ಒಂದು ಇವ್ರು ಬರೆದಿದ್ದಾರೆ, ಕುಂತೂರು ಶ್ರೀಕಾಂತ್ ಅಂತ ಹೇಳ್ಬಿಟ್ಟು, ಮತ್ತೊಂದು ಸಾಂಗ್ ನಾನು ಬರ್ತಿದ್ದೀನಿ. ಸಿನಿಮಾ ನಾನು ನೋಡಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಈಗಷ್ಟೇ ಡಬ್ಬಿಂಗ್ ಮುಗಿಸಿದೆ, ಮೂವಿ ನೋಡಿಲ್ಲ. ಬಟ್ ಟೀಸರ್ ನೋಡಿ ಸ್ವಲ್ಪ ಭಯ ಆಗಿದ್ದ ಅವರು, ಅದು ಒಪ್ಕೊಳ್ಳೇಬೇಕು. ಯಾಕೆಂದರೆ ನಾನು ಯೂಶ್ವಲಿ ಫಸ್ಟ್ ಟ್ರೈಲರ್ಗೆ ವರ್ಕ್ ಮಾಡಿದಾಗ ಆ ಥರ ಅನಿಸಿರಲಿಲ್ಲ, ಬಟ್ ಸೆಕೆಂಡ್ ಟ್ರೈಲರ್ ವರ್ಕ್ ಮಾಡಿದಾಗ ಸೀರಿಯಸ್ಲಿ ಸ್ವಲ್ಪ ಭಯ ಅಂತ ಅನಿಸ್ತು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಈ ಒಂದು ನನಗೆ ಅವಕಾಶ ಕೊಟ್ಟಂತಹ ನಿರ್ದೇಶಕರಿಗೆ, ಹಾಗೆ ನಿರ್ಮಾಪಕರಿಗೆ, ಹಾಗೂ ಸ್ಟೇಜ್ ಮೇಲೆ ಇರುವಂತಹ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನಗಿದು ಹೊಸ ಫೀಲ್ಡ್. ಒಂದೇನಂದ್ರೆ ಅವನು ತುಂಬಾ ಸ್ನೇಹಿತ, ಆತ್ಮ ಮಿತ್ರ ಆಗಿರೋದ್ರಿಂದ
ಅವನ ಬಗ್ಗೆ ಒಂದು ಅವನ್ ಗೊತ್ತು ಅವನ ಯಾವ ತರ ಕೆಲಸ ಮಾಡ್ತಾ ಏನಂತ. ಅವನಿಗೆ ಒಂದ್ ಕೆಲಸದ ಮೇಲಿರೋ ಕಮಿಟ್ಮೆಂಟ್ ಆ ಮಾಡ್ಬೇಕನ್ನೋದು, ಮತ್ತೆ ಅವರೆಲ್ಲ ಎಲ್ಲರೂ ಹೇಳಿದ್ರು ರಾತ್ರಿಯಿಂದ ಬೆಳಿಗ್ಗೆ ಆಗೋ ತನಕ ಶೂಟಿಂಗ್ ಆಗ್ತಿತ್ತು. ಆ ಶೂಟಿಂಗ್ ಅಲ್ಲಿ ಅಂದ್ರೆ ಒಂದಿನ ಎರಡು ದಿನ ಅಲ್ಲ, ಎರಡು ಮೂರು ದಿನನು ಬೆಳಿಗ್ಗೆ ಶೂಟಿಂಗ್ ಆಗತ್ತೆ, ರಾತ್ರಿ ಶೂಟಿಂಗ್ ಆಗತ್ತೆ. ಆ ಮಂಜು ಸರ್ ಒಂದ್ ಶೂಟಿಂಗ್ ಅಂತ ಒಂದ್ ಫೈಟ್ ಅಂತೂ ರಾತ್ರಿಯಿಂದ ಬೆಳಗಾಗೋ ತನಕ ಮಾಡಿದ್ದು. ಆ ಬೆಳಿಗ್ಗಾಗೋ ತನಕ ಮಾಡಿ ಮರುದಿನನು ಅದೇ ಎನರ್ಜಿ ಇಟ್ಕೊಂಡು ಕೆಲಸ ಮಾಡ್ತಿರೋದ್ರಲ್ಲಿ ನಂಗೆ ಖುಷಿ ಕೊಟ್ಟಿದೆ. ಮತ್ತೆ ಸಂದೇಶ ಮೇಲೆ ನಾ ಹೋಪ್ಸ್ ಇತ್ತು, ಕೆಲಸ ಚೆನ್ನಾಗಿ ಮಾಡಿದ್ದಾನೆ. ಟೀಸರ್ ನೋಡಿದ್ಮೇಲೆ ನನ್ಗೆ ಚೆನ್ನಾಗಿ ಬಂದಿದೆ ನಂಗೆ ಅನ್ಸ್ತಾ ಇದೆ. ಇನ್ನು ಎಲ್ಲ ಆಡಿಯನ್ಸ್ ಹೇಳ್ಬೇಕು, ಎಲ್ಲಾರ ಜೊತೆ ಟೆಕ್ನಿಷಿಯನ್ ಜೊತೆ ಮತ್ತೆ ನಮ್ಮ ಆರ್ಟಿಸ್ಟ್ಗಳ ಜೊತೆ ನಮ್ಮ ಡೈರೆಕ್ಟರ್ ಜೊತೆ ಮತ್ತೆ ಪ್ರೊಡ್ಯೂಸರ್ ಜೊತೆ ಎಲ್ಲಾರ ಜೊತೆ ವರ್ಕ್ ಮಾಡೋದ್ರಿಂದ ನಾನು ತುಂಬಾ ಖುಷಿ ಆಗ್ತಾ ಇದೆ. ಈ ಸಿನಿಮಾ ಸಕ್ಸಸ್ಫುಲ್ಲಾಗಲಿ ಅಂತ ಕೋರ್ತೀನಿ. ಥ್ಯಾಂಕ್ ಯು. We'll be right back.